ನಮಾಮಿ ಶಂಕರ್. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಫೆಬ್ರವರಿ 2024 ಮಂಗಳವಾರ, ಶ್ರೀ ಶೋಭಕೃತ್ನಾಮ ಸಂವತ್ಸರೆ, ಉತ್ತರಾಯಣ, ಶಿಶಿರ ಋತು, ಮಾಘಮಾಸೆ, ಶುಕ್ಲಪಕ್ಷದ ಚತುರ್ಥಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಸಿದ್ಧಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ನಮ್ಮ ಜೀವನದಲ್ಲಿ ಕೆಲವೊಂದು ನಿಯಮಗಳನ್ನು, ಆಯಾಮಗಳನ್ನು ಇಟ್ಕೊಂಡ್ರೆ ತುಂಬ ಒಂದು ಅದ್ಭುತವಾದಂಥ ಬದುಕು ಕಟ್ಟಬಹುದು. ನಿಯಮಗಳು ಬೇಕು ಮಕ್ಕಳೇ, ಹೀಗೆ ಬದುಕಬೇಕು, ಹಿಂಗೆ ಇರಬೇಕು. ಆದರೆ ಈ ಕಲಿಯುಗದ ಪ್ರಭಾವ ಏನು ಗೊತ್ತ, ನಮಗೆ ನೋಡಿದ್ದೆಲ್ಲ ಆಸೆ, ಹೀಗೆ ಇರಬೇಕು ಅನ್ನೋ ಒಂದು ನಿಯಮ ಇಟ್ಕೊಂಡಿದ್ರು ಆ ನಿಯಮ ಭಂಗಗಳು ಜಾಸ್ತಿ. ಆಸೆ, ಆ ಆಸೆಯೇ ನಮ್ಮನ್ನು ದುರಾಸೆಯ ಮಟ್ಟಕ್ಕೆ ಸಿಗದಿದ್ದಾಗ ಒಂದ ಮನುಷ್ಯ ದುರಾಸೆಗೆ ಬೀಳ್ತಾನೆ, ಇಲ್ಲ ನಿರಾಸೆಗೆ ಜೋರ್ಕೋತಾನೆ. ಕೊಟ್ಟಿರುವುದರಲ್ಲಿ ತೃಪ್ತಿ ಇಲ್ಲ, ಇಲ್ಲದನ್ನ ಹುಡುಕತಕ್ಕಂಥದ್ದೇ ಭಾವ. ಇಷ್ಟು ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು ಅನ್ನತಕ್ಕಂಥ ಒಂದು ಅತ್ಯಾಸೆಯ ಒಂದು ಪ್ರಭಾವ ಅವನನ್ನು ಇವತ್ತು ಎಲ್ಲಿಗೋ ತಂದು ನೆಲೆಸಿಟ್ಟಿದೆ. ಅದೊಂದು ಅಧಿಕಾರ ಇರ್ಬೋದು, ಅಂತಸ್ತಿರ್ಬೋದು, ಪದವಿ ಇರ್ಬೋದು, ಪ್ರತಿಷ್ಠೆ ಇರ್ಬೋದು, ದುಡ್ಡು ಇರ್ಬೋದು, ಸ್ಥಾನ ಇರ್ಬೋದು, ಇಲ್ಲ ಇನ್ನೊಂದಷ್ಟು ಇನ್ನೊಂದಷ್ಟು ಇನ್ನೊಂದಷ್ಟು. ಅವನು ತೃಪ್ತಿ ಹೊಂದುವುದಿಲ್ಲ, ತನಗಾಗಿ ಏನೋ ಒಂದು ಮಾಡ್ಕೋತಾನೆ, ಅದರಲ್ಲಿ ತೃಪ್ತಿ ಪಡೋದಿಲ್ಲ, ಇಲ್ಲ ಇನ್ನೊಂದಷ್ಟು ಬೇಕು. ನೋಡಿದ್ದೆಲ್ಲ ಬಯಸ್ತಕ್ಕಂಥ ಒಂದು ಮನುಷ್ಯನ ಒಂದು ಬುದ್ಧಿ. ಅದಕ್ಕೆ ಏನೋ ಶಾಪ, ಮನುಷ್ಯನ ಮಲವನ್ನು ಯಾವುದಕ್ಕೂ ಉಪಯೋಗಿಸಲ್ಲ. ನೋಡಿ, ಮನುಷ್ಯನ ಮಲವನ್ನು, ಅದೇ ಆನೆ ಮಲವನ್ನು ತಂದಿಟ್ಕೋತಾರೆ ಸನ್ನಿ ಬಂದಿರತಕ್ಕಂಥವರಿಗೆ. ಆ ಆನೆ ಮಲವನ್ನು ಒಣಗಿಸಿ ಒಂದು ಬಟ್ಟೆಯಲ್ಲಿ ಗಂಟು ಥರ ಕಟ್ಟಿಟ್ಕೊಂಡು ಸನ್ನಿ ಬಂದಿರತಕ್ಕಂಥವ್ರು ರಾತ್ರಿ ಹೊತ್ತಲ್ಲಿ ಅದನ್ನು ತಲೆ ಹತ್ರ ಇಟ್ಕೊಳ್ಳೋದು, ಇಲ್ಲ ಧೂಪ ಹಾಕಿದಾಗ ಆ ಒಂದು ಸಗಣಿಯನ್ನು ಬಳಸುವುದರಿಂದ ಸನ್ನಿ ಸಮಸ್ಯೆ, ವಿಪರೀತ ಥಂಡಿ ಸಮಸ್ಯೆ, ಈ ಸನ್ನಿ ಆಗಿಬಿಟ್ರೆ ಈ ಥರ ಬಾಣಂತನದಲ್ಲಿ ಕೆಲವರಿಗೆ ಸಿಕ್ಕಾಬಟ್ಟೆ ಥಂಡಿ ಆಗಿಬಿಟ್ಟು ಈ ರೀತಿ ಬಾಡಿಯೆಲ್ಲ ಶೇಕಿಂಗ್, ಕುತ್ತಿಗೆ ಎಲ್ಲ ಶೇಕಿಂಗ್ ಬರಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಒಂದು ರಾಮಬಾಣ ಆನೆಯ ಸಗಣಿ ಅಂದರೆ ನಂಬ್ತೀರಾ? ನೋಡಿ, ಆನೆ ಆನೆ ಅಂತ ಮಾತಾಡ್ತೀವಿ, ಆನೆ ಬದುಕಿದ್ದಾಗಲೂ ಲಕ್ಷ್ಯವೇ, ಬದುಕಿ ಅದು ತನ್ನ ಜೀವನ ಅಂತಿಮ ಪಯಣ ಮುಗಿಸಿದಾಗಲೂ ಅದು ಒಂದು ಲಕ್ಷದ ರೀತಿಯ ಬೆಲೆ ಕಟ್ಟಲಿಕ್ಕೆ ಆಗದಂತಹ ಒಂದು ವಿಶೇಷವಾದಂಥ ದಂತವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಅರಣ್ಯ ಕಾಯ್ದೆ ಇದೆ, ದಂತವನ್ನು ಕೀಳೋ ಹಾಗಿಲ್ಲ, ಬಳಸೋ ಹಾಗಿಲ್ಲ, ಅದಕ್ಕೆ ತುಂಬ ಸ್ಟ್ರಿಕ್ಟ್, ತುಂಬ ಒಂದು ರೂಲ್ಸ್ ಇದೆ. ನಮಗೆಲ್ಲಿದೆ ರೂಲ್ಸಲ್ಲಿ ನಾವು ಬದುಕ್ತಿದ್ದೇವೆ, ಯಾವ ರೂಲ್ಸಲ್ಲಿ ಬದುಕ್ತಿದ್ದೇವೆ, ಹೇಗೆ ಬದುಕ್ತಿದ್ದೇವೆ ಯೋಚನೆ ಮಾಡಿ ನೋಡಿ. ಒಮ್ಮೆ ಇದೇ ರೀತಿ ನೋಡಿ, ಅಲ್ಲೊಂದು ಬದುಕು ಹೇಗೆ ಕಟ್ಟಬೇಕು ಅನ್ನೋದು ಒಂದು ಸಾಧ್ವಿ ಮಣಿ ತೋರಿಸ್ಕೊಡ್ತಾರೆ. ಇವತ್ತು ನೀವು ಎಲ್ಲೇ ನೋಡಿ, ನಮ್ಮ ಮನಸ್ಸು ಇರೋದನ್ನು ಬಿಟ್ಟು ಇಲ್ಲದಿರೋದ್ರ ಕಡೆ ನೋಡೋದು, ಆ ಅಂದವಾಗಿರುವುದೆಲ್ಲ ನನ್ನದೇ. ಅದಕ್ಕೆ ಹೇಳ್ತಿರ್ತೇನೆ, ಅಂದವಾಗಿರುವವರೆಲ್ಲ ಆನಂದವಾಗಿಲ್ಲ ಅಂತಕ್ಕಂಥದ್ದು. ಮೊನ್ನೆ ಒಂದು ಜಾತಕ, ಸೋದರನ ಜಾತಕ ಕೇಳಲಿಕ್ಕೆ ಬಂದಂಥ ತಾಯಿ ಸೋದರಿ ಜೀವ, ಆತನ ಮದುವೆ ಕುಟುಂಬ ಗುರು ಶಾಪ, ಇಲ್ಲಿ ಯಾಕೋ ಈ ಮನೆಯ ಸ್ತ್ರೀ ಒಂದು ನೋವು ಬರಬೇಕಲ್ಲ ಅಂತೇಳಿ, ನೀನು ಹೇಗಿದ್ದೀಯಮ್ಮ ಯಜಮಾನರ ಜೊತೆ ಅಂದರೆ, 5 ತಿಂಗಳ ಗರ್ಭಿಣಿ ಯಜಮಾನರು ತೀರ್ಕೊಂಡಿದ್ದಾರೆ. ಅವನು ಮಾಡಿಕೊಂಡಿದ್ದು ಎಡವಟ್ಟುಗಳ ಪರಂಪರೆ ಬಿಡಿ, ದೇವರು ತಾನಾಗಿ ಕುಳಿತು ಕೆತ್ತು ಕಳಿಸಿದ್ದಾನೆ ಅಂತ ಹೇಳಬಹುದು ಆ ತಾಯಿ ಜೀವವನ್ನು. ನಂದು ನೋಡಲೇಬೇಕು ಗುರುಗಳೇ ಅಂತ, ಅಯ್ಯೋ ಎಲ್ಲ ಗೆಲ್ತಿಯ ಬಿಡು ಅಂದರೆ, ಇಲ್ಲ ನೋಡಲೇಬೇಕು. ನಂಬಲ್ಲ, ಬಡಿದಾಡಿ ಈ ಒಂದು ವೃಶ್ಚಿಕ ಲಗ್ನ ತಾಯಿ ಜೀವತ್ತು,
ಲಗ್ನದಲ್ಲೇ ಗುರು, ಒಂಟಿ ಗುರು, ಸನ್ಯಾಸಿ ಗುರು, ಭಾವಗುರು, ಎಲ್ಲೂ ಕದಲಿದೆ. ತನಗಾಗಿರೋ ನೋವು, ಅವಮಾನ, ಮೋಸ, ಆ ಮೋಸದ ಕಾಯಿಲೆ ಒಂದು ಇಟ್ಕೋಬಿಟ್ಟಿದ್ದಾನೆ. ಅದರ ಮೇಲೆ ಒಂದು ಮೋಸದ ಒಂದು ಸಂಬಂಧ ಇಟ್ಕೋಬಿಟ್ಟಿದ್ದಾನೆ. ಮುಚ್ಚಿಟ್ಟು ಮದುವೆ ಆಗಿರ್ತಕ್ಕಂಥದ್ದು ಆ ತಾಯಿ ಜೀವನ ಆಗೋದಾದ ಹೊರಟು ಹೋದ. ಸರಿ, ಇಷ್ಟು ಮೋಸ ಆಗಿದೆಯಲ್ಲ ತಾಯಿ ಜೀವಕ್ಕೆ, ಆ ತಾಯಿಗೆ ಏನು ಕೊಡಬೇಕು ಕೊಡೋಣ. ಆ ಮನೆಯವರಿಗಿಲ್ಲ, ಯುದ್ಧ ಮಾಡಿಬಿಟ್ಟಿದ್ದಾರೆ. ನೀವು ನಂಬೋಲ್ಲ, ವೃಶ್ಚಿಕ ಲಗ್ನ ಯುದ್ಧಕ್ಕೆ ನಿಂತರೆ ಸಾಮಾನ್ಯರಲ್ಲ. ನಾನು ಹೇಳ್ತಾ ಇರ್ತೇನೆ ಆಗಾಗ, ಮಹಾಬಲಶಾಲಿಗಳು, ಹನುಮ ಲಗ್ನ ಅಂತ ಹೇಳ್ತಿರ್ತೇನೆ. ಅಷ್ಟು ಒಂದು ಶಕ್ತಿ ನಿಮ್ಮದು ನಿಂತಿದೆ. ಆಲ್ಮೋಸ್ಟ್ ನಾ ಹೇಳಿದೆ, ಈಗ ವೃಶ್ಚಿಕ ಲಗ್ನಕ್ಕೆ ಗುರು ಮೂಮೆಂಟ್ ಆಗುತ್ತೆ ನಾನಾ. ಅದರಲ್ಲೂ ಈಗ ಭರಣಿ ಜಾರಿ ಕೃತಿಕಾಗಿ ಬರ್ತಿದ್ದಾಗೆ ಗೆಲುವಿನ ಮಟ್ಟ ಅಂದರೆ ಏಪ್ರಿಲಲ್ಲಿ ಜಡ್ಜ್ಮೆಂಟ್ ಇದೆ ಗುರುಗಳೇ, 100% ಗೆಲ್ತೇನೆ ಅಂತ. ನೋಡಿ, ದೈವ ಒಂದು ತಕ್ಕಡಿ ಇಳಿಸಿದ್ದರೆ ಇನ್ನೊಂದು ತಕ್ಕಡಿಯನ್ನು ಮೇಲಕ್ಕೆ ಹತ್ತಿಸಿರ್ತಾನೆ. ಆ ಶಕ್ತಿ ಕೊಟ್ಟಿದ್ದಾನೆ. ಮೊದಲು ಒಳ್ಳೆ ಗುಬ್ಬಚ್ಚಿ ಥರ ಕೂತಿದ್ದಂಥ ರಮಾದೇವಿ, ರಮ್ಯಾದೇವಿ ಅಲ್ಲಿ ನಿಂತು ಬಡದಾಡಿ ಬದಲಾಯಿಸ್ಕೋಬಿಟ್ಟಿದೆ ಮಗಳು. ಆ ಒಂದು ಅತ್ಯಾಸೆಯ ಒಂದು ಪ್ರಭಾವದಲ್ಲಿ ತಮಾಷೆ ಗೋತ್ರ ಅದೆಷ್ಟೋ, ಅದು ಏನೇನೋ ನಡೆದಿದ್ರು ಕೂಡ ಎಲ್ಲೂ ಕದಲಿಲ್ಲ ತಾಯಿ ಜೀವ, ಹೀಗೇ ನಿಂತಿದೆ. ಒಂಥರ ಇನ್ಸ್ಪಿರೇಷನ್ ನೋಡ್ತಿದ್ರೆ, ಅಬ್ಬೋ ಹೌದು, ಕೆಲವೊಂದು ನಿಯಮಗಳಲ್ಲಿ ಬದುಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ಖಂಡಿತ ಗೆಲುವು ಕಟ್ಟಿಟ್ಟ ಬುದ್ಧಿ. ನಾವು ನಿಲ್ಲಲ್ಲ, ನಿಲ್ಲಲಿಕ್ಕೆ ಆಸಕ್ತಿ ಇಲ್ಲ, ನಿಲ್ಲಲ್ಲ. ನಮ್ಮನ್ನು ಕೆಲವೊಂದು ಪ್ರಚೋದನೆಗಳು ಮಾಡಿಸುತ್ತವೆ, ಬರುತ್ತೆ, ಅಲ್ಲೇ ನಿಂತ್ಕೋಬಾರ್ದು. ಸೋಲಿಗಾಗಲಿ ಅವಮಾನಕ್ಕಾಗಲಿ ಅಲ್ಲೇ ನಿಂತ್ಕೋಬಾರ್ದು. ಗೆದ್ದು ಬಿಟ್ವಿ, ಅಲ್ಲೇ ನಿಂತ್ಕೋಬಾರ್ದು. ಸೋತು ಬಿಟ್ವಿ, ಅಲ್ಲೇ ಕೊರಗ್ತಾ ನಿಂತ್ಕೋಬಾರ್ದು. ಇಂಥ ಒಂದು ದೇವಿಗಳೇ ನಮಗೆ ಒಂದು ರೀತಿ ಶಕ್ತಿಯ ಚೈತನ್ಯ ಅಂತಕ್ಕಂಥದ್ದು. ಹೌದು, ಅಂಥದ್ದೇ ಒಂದು ಪುಟ್ಟ ಕತೆ. ಒಮ್ಮೆ ಒಬ್ಬ ಮಹಾರಾಜ ಬೇಟೆಯ ಹುಚ್ಚು, ಸರಿ, ಒಮ್ಮೆ ಕಾಡಿಗೆ ಬೇಟೆಗೆ ಹೋಗ್ತಾನೆ ತನ್ನ ಪರಿವಾರದ ಜೊತೆ. ಬೇಟೆಗೆ ಹೋಗಿರ್ತಕ್ಕಂಥವನು ಬೇಟೆ ಎಲ್ಲ ಮುಗಿಸ್ಕೊಂಡು ಹಾಗೆ ಆ ಕಾಡಿನ ಒಂದು ತೀರದಲ್ಲಿ ನದಿ, ಅಲ್ಲೇ ಒಂದು ಪುಟ್ಟ ಪುಟ್ಟ ಗುಡಿಸಲುಗಳು, ದಾಹ, ಸರಿ, ನೀರು ಕುಡ್ದ, ಆದರೆ ಹಸಿವೆ. ಸರಿ, ಪ್ರಾಣಿಗಳನ್ನು ಹೊಡೆದಿರ್ತೇವೆ ನಿಜವೇ, ಆದರೆ ಪ್ರಾಣಿಗಳನ್ನು ಎಲ್ಲಿ ತಿನ್ಲಿಕ್ಕಾಗುತ್ತೆ, ಊಟದ ಹಸಿವೆ. ಸರಿ, ಹುಡುಕೊಂಡು ಆ ಗುಡಿಸಲುಗಳ ಹತ್ರ ಹೋಗ್ತಕ್ಕಂಥದ್ದು ಹೋಗ್ತಾನೆ. ಹೋದರೆ ಯಾರೋ ಬಂದ್ರಲ್ಲ ಅಂತ ಒಂದು ಗುಡಿಸಲಿನಿಂದ ಒಂದು ಸುಂದರವಾದಂತಹ ಸರಸ್ವತಿ ಸ್ವರೂಪದ, ಪಾರ್ವತೀದೇವಿಯ ಸ್ವರೂಪದ ಒಂದು ತಾಯಿ ಜೀವ ಹೊರಗಡೆ ಬರುತ್ತೆ. ಈತನಿಗೆ ಆಶ್ಚರ್ಯ, ನನ್ನ ರಾಜ್ಯದಲ್ಲಿ ಇಷ್ಟು ಅಂದವಾದ ಸ್ತ್ರೀಯ. ಅಬ್ಬೋ ನೋಡಿ, ಮನುಷ್ಯನಿಗೆ ಅಂದವನ್ನು ಆರಾಧಿಸಬೇಕು, ಅಂದವನ್ನು ಪೂಜಿಸಬೇಕು, ತಾಯಿ ಸ್ವರೂಪವಾಗಿ ಅದಕ್ಕೊಂದು ಗೌರವ ಕೊಡಬೇಕು. ಎಲ್ಲೇ ಮೀರಿಸುತ್ತೆ, ಆಯಿತು, ನಮಸ್ತುಭ್ಯಂ ಅಂತ ಎದ್ದು ಹೋಗ್ತಾ ಇರಬೇಕು. ನೋಡಿ, ಎಷ್ಟಾದರೂ ರಾಜಬುದ್ಧಿ, ರಾಜನಿಗೆ ಎಷ್ಟು ಮಂದಿ ಅಂತ ಹೇಳ್ತೇವೆ, ಎಷ್ಟಿದ್ರೂ ಸಾಲದ್ದು ಅನ್ನತಕ್ಕಂಥ ಭಾವ ಬಂದ್ಬಿಟ್ಟಿರುತ್ತೆ. ಅದಕ್ಕೇನು ದೈವ ಪ್ರೇರಣೆ ಈ ಥರದ ರಾಜರುಗಳ ಪರಂಪರೆಯನ್ನೆಲ್ಲ ತೆಗೆದು ಪ್ರಜಾಪ್ರಭುತ್ವ ತಂದಿಟ್ಟಿದ್ದಾರೆ. ಆದರೂ ಕೆಲವರು ಅದನ್ನು ಇನ್ನೂ ಮುಂದುವರಿಸ್ಕೊಂಡು ಆ ಒಂದು ಭಾವಗಳಲ್ಲಿ ಇನ್ನೂ ತೇಲ್ತಿದ್ದಾರೆ, ಆ ಮತ್ತಲ್ಲಿದ್ದಾರೆ. ಅಧಿಕಾರ ಅಂತ ಒಂದು ಬಂದಿದ್ದ ತಕ್ಷಣ ನಾನು ನಡೆದಿದ್ದೆ, ನಾನು ಮಾಡಿದ್ದೆ, ನಾನು ಇಟ್ಟಿದ್ದೆ ಆಜ್ಞೆ, ಸುಗ್ರೀವಾಜ್ಞೆ, ಈ ಥರದ್ದು ಮಾಡ್ಕೊಂಡು ಕೂತಿದ್ದಾರೆ. ನಾವು ನೋಡ್ತಿದ್ದೀವಿ ಪುಣ್ಯಾತ್ಮರ ಬಾಯಲ್ಲಿ ಬರ್ತಿರ್ತಕ್ಕಂಥ ಪುಣ್ಯದಂತಹ ಮಾತುಗಳು ಕೇಳ್ತಿದ್ರೆ ಮಹದಾನಂದ, ಮಹದಾನಂದ. ಇರಲಿ, ಅವ್ರ ಹೊಟ್ಟೆ ತಂಪಾಗಿರಲಿ, ಇನ್ನೇನು ಮಾಡ್ತೀರಿ ಹೇಳಿ, ಆಯ್ಕೆ ಮಾಡಿದವರು ನಾವೇ. ಹೌದು, ಅವರ ಕೋಪ ಸಿಟ್ಟನ್ನು ಎಲ್ಲಿ ಬಿಡಬೇಕೋ ಆ ವ್ಯವಹಾರವನ್ನು ಆಡಳಿತದಲ್ಲಿ ತೋರಿಸೋದು ಬಿಟ್ಬಿಟ್ಟು ಬಾಯಿ ಮಾತಲ್ಲಿ ಬಿಡಿ. ಇರಲಿ ನೋಡಿ, ಈ ಮಹಾರಾಜನು ಅದೇ ಆಶ್ಚರ್ಯಚಕಿತನಾಗ್ಬಿಡ್ತಾನೆ. ಹಸಿವೆ, ಅಲ್ಲಿ ಹಸಿವೆಗೆ ಬಂದಿರೋನು, ಊಟಕ್ಕೆ ಬಂದಿರೋನು ಊಟ ಮಾಡಬೇಕಿತ್ತು, ಆ ತಾಯಿಗೊಂದು ಅನ್ನಪೂರ್ಣೇಶ್ವರಿ ಅಂತ ನಮಸ್ಕಾರ ಹಾಕಿ ಹೋಗಬೇಕಿತ್ತು. ಅದು ಬಿಟ್ಬಿಟ್ಟು ಆ ಸುಂದರವಾದ ಸ್ತ್ರೀಯನ್ನು ನೋಡ್ತಾ ತಬ್ಬಿಬ್ಬಾಗ್ಬಿಡ್ತಾನೆ. ಒಂಥರ ಆಶ್ಚರ್ಯಚಕಿತನಾಗ್ತಾನೆ, ನನ್ನ ರಾಜ್ಯದಲ್ಲಿ ಇಂಥ ಒಂದು ಅಪರೂಪ ಲಾವಣ್ಯವತಿಯಾಗಿರ್ತಕ್ಕಂಥ ಸೌಂದರ್ಯವತಿಯ ಅಂತ. ಸರಿ, ಸುಮ್ಮನಿರ್ಬೇಕಲ್ಲ, ಯಾರಮ್ಮ ನೀನು ಅಂತ ಹೇಳ್ತಾಳೆ. ಆಕೆ ಹೇಳ್ತಾಳೆ, ನಾವು ನಿಮ್ಮ ರಾಜ್ಯದವರೇ ಮಹಾರಾಜ. ಓ, ಒಬ್ಬಳೇ ಇದೆಯಲ್ಲಮ್ಮ,
ಇಲ್ಲ, ಕುಟುಂಬ ಸಮೇತ ಇದ್ದೇನೆ. ಮಕ್ಕಳು ಆಶ್ರಮಕ್ಕೆ ಹೋಗಿದ್ದಾರೆ ವಿದ್ಯೆ ಕಲೀಲಿಕ್ಕೆ, ಪುಟ್ಟ ಮಕ್ಕಳು. ಯಜಮಾನರು ಕೆಲಸ ನಿಮಿತ್ತ ಹೊರಗಡೆ, ವ್ಯವಹಾರ ನಿಮಿತ್ತ ಹೊರಗಡೆ ಹೋಗಿದ್ದಾರೆ. ನನ್ನಿಂದ ಏನು ಸೇವೆ ಹಾಕಬೇಕು ಹೇಳಿ ಅಂತ ಹೇಳಿಬಿಟ್ಟು ನಿಂತ್ಕೋತಾಳೆ. ಯಾಕಂದ್ರೆ ಈಗ ತಾನೇ ಯಜಮಾನರನ್ನ ಕಳಿಸಿ ನಾನು ಒಳಗಡೆ ಬಾಗಿಲು ಹಾಕೊಂಡು ಕೂತಿದ್ದೆ, ನಿಮ್ಮ ಸದ್ದು ಕೇಳಿ ಬಾಗಿಲು ತಟ್ಟಿದ್ದು ಕೇಳಿ ಹೊರಗಡೆ ಬಂದಿದ್ದು, ಹೇಳಿ ನನ್ನಿಂದ ಏನಾಗಬೇಕು ಅಂತಕ್ಕಂಥದ್ದು. ಒಳಗಡೆ ಬರ್ಬೋದಾ, ರಾಜ ಅಲ್ವಾ, ಇನ್ನೇನು ಮಾಡೋದು, ನಿಲ್ಲಿಸಿ ಬಾಗಿಲ ಹತ್ರ ನಿಲ್ಲಿಸಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಆ ಊರಿನ ರಾಜ ಬೇರೆ, ಮಹಾರಾಜ. ಸರಿ, ಒಳಗಡೆ ಕರೆದು ಒಂದು ಆಸನದ ವ್ಯವಸ್ಥೆ ಮಾಡಿ ಕುಂದರಿಸಿ ಅಲ್ಲೊಂದು ಪಾನಕ ಮಜ್ಜಿಗೆ ಈ ಥರದ್ದೆಲ್ಲ ಊಟದ ವ್ಯವಸ್ಥೆ ಮಾಡ್ತಾನೆ ಮಹಾಪ್ರಭು ಅಂತ ಹೇಳ್ತಿರ್ಬೇಕಾದ್ರೆ ಇವನಿಗೆ ಆ ಹುಚ್ಚು, ಆ ತಿಮರು, ಅಧಿಕಾರದ ಮದ ಮತ್ತು ನಶೆನಲ್ಲಿ ಹೊಟ್ಟೆ ಒಂಚೂರು ತುಂಬಿತಲ್ಲ ಪಾನಕ, ಅದರಲ್ಲಿ ತೃಪ್ತಿ ಪಡಲಿಲ್ಲ. ಆ ದೇವಿ ಕೊಟ್ಟಂಥ ಪ್ರಸಾದ, ಆ ಒಂದು ನೈವೇದ್ಯ, ಅಲ್ಲಿಲ್ಲ ಗಮನ ಅವನಿಗೆ. ಆಕೆಯ ಮೇಲೆಯೇ ಬಾಯಿ ಜಾರಿ ಮಾತು ಬರುತ್ತೆ, ಏನು ಗೊತ್ತ, ನೀನು ಅಂದರೆ ನನ್ನ ಊರಿಗೆ ಕರ್ಕೊಂಡು ಹೋಗ್ತಾನೆ, ನಿನ್ನನ್ನು ರಾಣಿ ಮಾಡ್ಕೋತೇನೆ, ಮದುವೆ ಮಾಡ್ಕೋತೇನೆ ಅನ್ನತಕ್ಕಂಥದ್ದನ್ನು ಹೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ಸ್ವಾಮಿ ನನ್ನ ಅಕ್ಕನೇ ಹೇಳಿದೆ, ನನ್ನ ಕುಟುಂಬ ಇದೆ, ತುಂಬ ಕುಟುಂಬ, ನೆಮ್ಮದಿಯ ಕುಟುಂಬ, ಬದುಕು ಕಟ್ಕೊಂಡಿದ್ದೇವೆ, ಚೆನ್ನಾಗಿದ್ದೇವೆ, ನನ್ನ ಯಜಮಾನ ಸಣ್ಣದಾಗಿದ್ದೇವೆ, ನಾವು ರಾಜರಲ್ಲ, ನಮಗಂಥ ಆಲೋಚನೆಗಳು ಇಲ್ಲ, ಆಸೆಗಳು ಇಲ್ಲ. ನನ್ನ ಯಜಮಾನ ದುಡಿಲಿಕ್ಕೆ ವ್ಯವಹಾರಕ್ಕೆ ಹೊರಗಡೆ ಹೋಗಿದ್ದಾನೆ, ಪುಟ್ಟ ಪುಟ್ಟ ಮಕ್ಕಳು 6-8 ವರ್ಷದ ಮಕ್ಕಳು ಆಶ್ರಮಕ್ಕೆ ಹೋಗಿದ್ದಾರೆ ಓದಲಿಕ್ಕೆ. ನೀವು ನೋಡಿದ್ರೆ ನನ್ನನ್ನು ಮದುವೆ ಆಗಬೇಕು ಅಂತ ಬಯಸ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಅಂದರೆ ಈ ರಾಜ್ಯದಲ್ಲಿ ಏನೆಲ್ಲ ನನಗೆ ಬೇಕು ಅಂದಿದ್ದಲ್ಲ ಅದು ನಂದೇ. ನೋಡಿ, ಒಬ್ಬನಿಗೆ ಅಧಿಕಾರ ಬಂದಾಗ ನಾನು ನೋಡಿದ್ದಲ್ಲ, ನಾನು ನೋಡಿರುವವರೆಗೂ, ನಾನು ಬೆರಳು ಚಾಚುವವರೆಗೂ, ನಾನು ನಾಣ್ಯ ಆರಿಸಿದ ಅದು ಎತ್ತರಕ್ಕೆ ಹೋಗುತ್ತೋ ಅಷ್ಟು ಎತ್ತರದ ದುಡ್ಡು, ಈ ಥರದ ಭಾವಗಳಲ್ಲಿ ಕೆಲವರು ಬೇಯ್ತಿದ್ರು, ಇದ್ರೂ ಆ ಥರದ ಆಲೋಚನೆಯ ಪರಿಧಿಗಳಲ್ಲಿ ಬದುಕ್ತಿದ್ರು ಮಕ್ಕಳೇ. ಈ ಹುಚ್ಚು ರಾಜ ಕೂಡ ಅದೇ, ನನ್ನ ರಾಜ್ಯದಲ್ಲಿ ಸುಂದರವಾಗಿರುವುದೆಲ್ಲ ನನ್ನದೇ, ಆದ್ದರಿಂದ ನಿನ್ನಂಥ ಒಂದು ಸ್ತ್ರೀ ನನ್ನ ಒಂದು ಅರಮನೆಗೆ ಬಂದರೆ ಅದೊಂದು ರೀತಿ ಕಳಶವಿಟ್ಟಾಗ ಆಗುತ್ತೆ, ಆದ್ದರಿಂದ ನಿನ್ನನ್ನು ನಾನು ಮಹಾರಾಣಿ ಮಾಡ್ಕೋತೇನೆ ಅಂತ. ಮಹಾಸ್ವಾಮಿ, ತಪ್ಪಾಯಿತು, ಕ್ಷಮಿಸಿ, ಈಗ ಹಸ್ಕೊಂಡಿದ್ದೀರಿ, ಊಟ ಮಾಡಿ ಅಂಥೇಳಿ ಒಂದು ಬಾಳೆ ಎಲೆನಲ್ಲಿ ತನ್ನ ಮನೆಯಲ್ಲೇ ಇದ್ದಂಥ ವಿಶೇಷವಾದಂಥ ಪ್ರಸಾದಗಳು ರಾಜನಿಗೋಸ್ಕರ ಏನು ಮಾಡಿದ್ಲು ಅದನ್ನು ಬಡಿಸ್ತಾಳೆ. ಪರಿವಾರದವರೆಲ್ಲ ಹೊರಗಡೆ ಕಾಯ್ತಿರ್ತಾರೆ, ಅಷ್ಟು ಜನಕ್ಕೆ ಬಡಿಸ್ಲಿಕ್ಕಾಗಲ್ಲ, ರಾಜನಿಗೆ ಮಾತ್ರ. ಅವರೇನೋ ಹಸಿವೆಯಿಂದ ತಡ್ಕೋತಾರೆ, ಇಲ್ಲ ಅವ್ರಿಗೆ ಬೇರೆ ವ್ಯವಸ್ಥೆಗಳಿರುತ್ತೆ, ಮಾಡ್ಕೋತಾರೆ. ರಾಜನಿಗೆ ಇಂಥದ್ದೇ ಊಟ, ಹೀಗೆ ಊಟ, ಹೀಗೆ ಇರಬೇಕು ಅನ್ನೋದು ನಿಯಮ ಇರುತ್ತೆ. ಆ ತಾಯಿ ಜೀವ ತಕ್ಕ ಮಟ್ಟಿಗೆ ತನಗೇನು ಗೊತ್ತಿದೆಯೋ ಅದರ ಭಾವಕ್ಕೆ ತಕ್ಕಂಥದ್ದೇ ಊಟ ಬಡಿಸ್ತಾಳೆ. ಊಟ ಮಾಡಾಯಿತು, ತೃಪ್ತಿ ಆಯಿತು ರಾಜನಿಗೆ. ಈಗ ಬರ್ತೀಯ ನನ್ನ ಜೊತೆ, ರಾಜಾಜ್ಞೆ ಇದು ಅಂತ. ಒಂದು 5 ನಿಮಿಷ ಸ್ವಾಮಿ ಅಂಥೇಳಿ, ಇರಿ ಬರ್ತೇನೆ, ಇರಿ ಹೇಳ್ತೇನೆ ಅಂಥೇಳಿ ಒಳಗಡೆ ಹೋದವಳು ಎಷ್ಟೊತ್ತಾದರೂ ಬರಲಿಲ್ಲ. ರಾಜ ಕೇಳ್ತಾನೆ, ಯಾಕೆ, ಏನಾಯಿತು ಅಂತ. ಸ್ವಾಮಿ, ಊಟ ಮಾಡ್ತಿದ್ದೇನೆ, ನಿಮ್ಮ ಊಟ ಬಡಿಸಿದ್ನಲ್ಲ, ನನಗೂ ಹಸಿವೆ, ನನ್ನ ಗಂಡ ಬಿಟ್ಟು ಹೋದ ಎಲೆಯಲ್ಲಿ ಊಟ ಮಾಡ್ತಿದ್ದೇನೆ, ಪ್ರಸಾದ ಸೇವಿಸ್ತಾನೆ ಅಂತ. ಛೀ, ನಿನ್ನ ಗಂಡ ಬಿಟ್ಟ ಎಲೆಯಲ್ಲಿ ಊಟ ಹಾಕ್ಕೊಂಡು ತಿನ್ನೋದ, ಎಂಜಲೆಲೆಯಲ್ಲಿ ಏನಾದರೂ ಪ್ರಜ್ಞೆ ಇದೆಯಾ ನಿನಗೆ? ನಿನ್ನನ್ನು ಇಷ್ಟೊತ್ತು ಸುಸಂಸ್ಕೃತೆ, ಸುಂದರ ಅಷ್ಟೇ ಅಲ್ಲ, ಸುಶಿಕ್ಷಿತೆ, ಸುಲಕ್ಷಣವಂತೆ ಇದೆಲ್ಲ ಅಂದ್ಕೊಂಡೆ. ನೀನು ಮಾಡಿದಂಥ ಅತಿಥಿ ಸತ್ಕಾರ ಎಲ್ಲ ನೋಡಿ, ನೀನು ನೋಡಿದ್ರೆ ನಿನ್ನ ಗಂಡ ಬಿಟ್ಟು ಹೋದ ಆ ಒಂದು ಊಟದ ತಟ್ಟೆ ಇಲ್ಲ ಎಲೆನಲ್ಲಿ ಏನು ಅದನ್ನೇ ತೊಳೆಯೋದು, ಅದರಲ್ಲೇ ಹಾಕ್ಕೊಂಡು ಅನ್ನ ತಿಂತಿದ್ದೀಯಲ್ಲ ಅಂತ. ಆಗ ಆ ತಾಯಿ ಜೀವ ಹೇಳ್ತಾಳೆ, ಎಷ್ಟು ಅದ್ಭುತ ಗೊತ್ತ ಸ್ವಾಮಿ, ತಪ್ಪು ತಿಳ್ಕೋಬೇಡಿ, ನಾನು ನನ್ನ ಗಂಡನ ಸ್ವತ್ತು, ನಾನು ಆತನ ಎಂಜಲೆ, ಅದು ನನಗೆ ಮಹಾಪ್ರಸಾದ, ಆತನ ತಟ್ಟೆಯಲ್ಲಿ ಸೇವಿಸು ಅಂಥ ಒಂದು ಈ ಒಂದು ಊಟವನ್ನೇ ಎಂಜಲು ಅಂತ ಹೇಳ್ತಿದ್ರಲ್ಲ, ಇನ್ನು ನನ್ನ ಗಂಡ ಪತ್ನಿ ನಾನು, ನನ್ನನ್ನು ನೀವು ಬಯಸುವುದು ತಪ್ಪಲ್ಲವಾ ಅಂತ ಕೇಳ್ತಾಳೆ. ರಾಜನಿಗೆ ಮುಖಕ್ಕೆ ಹೊಡೆದಾಗ ಆಗುತ್ತೆ, ನೋಡಿ ಎಂಜಲು ಅಂತ ತೋರಿಸ್ಕೊಡ್ತಾಳೆ. ನಾನು ಇನ್ನೊಬ್ಬರಿಗೆ ಅದನ್ನು ತಪ್ಪಾಗಿ ತಿಳ್ಕೊಬೇಡಿ, ಕೆಲವ್ರು ಹಾಕ್ಬಿಡ್ತಾರೆ, ಗುರುಗಳು ಇದೇನು ಎಂಜಲು ಅಂದ್ರಿ, ಅಲ್ಲ, ಆ ರಾಜನನ್ನು ತಿದ್ದಲು, ಆತ ನಿಜವಾಗ್ಲೂ ಸುಶಿಕ್ಷಿತ ಆಗಿದ್ದರೆ
ಒಳ್ಳೆ ವಿದ್ಯಾವಂತ ಸಂಪನ್ನನಾಗಿದ್ದರೆ, ಆಚಾರ್ಯ ಸಂಪನ್ನನಾಗಿದ್ದರೆ ಒಬ್ಬ ರಾಜ ಸುಮ್ಮನೆ ಆ ಸ್ಥಾನಕ್ಕೆ ಕುಳ್ಳರಿಸೋಲ್ಲ. ಆಗಿನ ಕಾಲದಲ್ಲಿ ವಿದ್ಯಾ ಬೋಧನ ಧರ್ಮಶಾಸ್ತ್ರ ಎಲ್ಲ ಕಲಿಸಿ ಅದರಲ್ಲೆಲ್ಲ ಆಗಿದ ಮೇಲೆ ಒಬ್ಬ ರಾಜನನ್ನು ಆ ಪಟ್ಟಕ್ಕೆ ಕುಂದಿರಿಸ್ತಿದ್ದಿತ್ತು. ಸೊ ಹಾಗೆ ಗೊತ್ತಿತ್ತು, ನನ್ನ ರಾಜನಲ್ಲಿ ದಿಢೀರಂತೆ ಈ ಥರದೊಂದು ಮೋಹ ಬಂದಿದೆ, ಇದನ್ನು ಹೇಗೆ ತಿದ್ದಬೇಕು ಅಂತೇಳಿ ನನ್ನ ಗಂಡ ಬಿಟ್ಟ ಆ ಒಂದು ಪ್ರಸಾದ ಎಂಜಲನ್ನು ತಿಂತಿದ್ರೇ ನಿಮಗಾಗಲಿಲ್ಲ. ಯೋಚನೆ ಮಾಡಿ ನೋಡಿ, ನಾನು ಇನ್ನೊಬ್ಬರ ಸ್ವತ್ತು, ನನ್ನ ಗಂಡನಿಗೆ ಸಂಬಂಧಪಟ್ಟಂಥ ಊಟ, ಈ ಒಂದು ದೇಹವನ್ನು ನನ್ನ ಗಂಡ ಎಂಜಲು ಮಾಡಿಲ್ವಾ? ಯೋಚನೆ ಮಾಡಿ, ಬರೀ ಪ್ರಸಾದಕ್ಕೆ ಹೀಗಂದ್ರಲ್ಲ, ಹಾಗಾದರೆ ಈ ಎಂಜಲನ್ನು ನಿಜವಾಗ್ಲೂ ನೀವು ಸ್ವೀಕರಿಸ್ತೀರಾ ಅಂತ ಆ ತಾಯಿ ಜೀವ ಕೇಳ್ತಾಳೆ. ದಿಗ್ಭ್ರಾಂತನ ಕೂತು ಬಿಡ್ತಾನೆ ಆತ. ನಿಜ ಅಲ್ವಾ? ನನ್ನ ಆಲೋಚನೆಗೆ ಏನು ಬಂತು? ನನ್ನ ಬುದ್ಧಿಗೆ ಏನು ಬಂತು? ಕೆಲವೊಂದು ಸಮಯ ಹಾಗೆ ನಮ್ಮ ಬುದ್ಧಿಗೆ ಮೀರಿದಂಥ ದುರ್ಬುದ್ಧಿಗಳು ಬಂದ್ಬಿಡ್ತವೆ. ನಮಸ್ಕಾರ ಓಕೆ, ಅದು ನನಗೇ ಇರಬೇಕು, ನನಗೆ ಕಿತ್ತಿಟ್ಟು ಬಿಡಬೇಕು, ಗಂಡನ ಬಿಟ್ಟು ಬಂದ್ಬಿಡು, ಮಗನ ಬಿಟ್ಟು ಬಂದ್ಬಿಡು, ಮನೇನ ಬಿಟ್ಟು ಬಂದ್ಬಿಡು, ಇವತ್ತು ಆಗ್ತಿರತಕ್ಕಂಥ ಎಡವಟ್ಟುಗಳನ್ನು ನೋಡಿ. ನೀವು ನನ್ನ ಮನೆ, ನನ್ನ ಕುಟುಂಬ, ನನ್ನ ಬದುಕು, ನನ್ನ ಪ್ರೀತಿ ಅನ್ನತಕ್ಕಂಥದ್ದನ್ನು ತುಂಬ ಸ್ವಾರ್ಥವಾಗಿ ತೆಗೆದುಕೊಂಡು ಬರತಕ್ಕಂಥ ಒಂದು ಭಾವದಲ್ಲಿ ಕುಳಿತು ಬಿಟ್ಟಿದ್ದೇವೆ. ನಾವು ಎಂಜಲು ಆಗಿ ಬಿಟ್ಟಿದ್ದೇವೆ. ಪ್ರತಿಯೊಂದರಲ್ಲೂ ಬರೀ ಮಡೆ ಮಡೆ ಎಂಜಲು ಅಂತೆಲ್ಲ ಮಾತಾಡ್ತೀವಲ್ಲ, ನಮ್ಮ ಒಂದು ಎಂಜಲು ಬುದ್ಧಿ ಏನಾಗ್ತಿದೆ? ನನ್ನನ್ನು ಸೇರಿಸಿ ಆಗುತ್ತೆ ಮಕ್ಕಳೇ. ಸ್ವಲ್ಪ ನಿಗ್ರಹಂ ಸಂಗ್ರಹಂ, ಬುದ್ಧಿ ಸಂಗ್ರಹದಲ್ಲಿ ಏನಿದೆಯೋ ಅದನ್ನು ಉಪಯೋಗಿಸಿ. ಆ ರಾಜ ಕ್ಷಮೆಯಿರಲಮ್ಮ, ನನ್ನ ಬುದ್ಧಿಗೇನೋ ಒಂದು ಮಂಕು ಬಡಿದು ಬಿಟ್ಟಿತ್ತು, ಕ್ಷಮೆ ಇರಲಿ ಅಂತೇಳಿ ಹೊರಟೋಗ್ತಾನೆ. ಜೀವನದಲ್ಲಿ ನಮಗೂ ಕೂಡ ಈ ಥರದ್ದು ಕೆಲವೊಂದು ಪ್ರಚೋದನೆಗಳು, ವಿಕಾರಗಳು ಅಲ್ಲೆಲ್ಲೋ ಅದು ನನಗೆ ಇದು ಬಿಡಬೇಕು, ಕಿತ್ಕೊ ಬಂದ್ಬಿಡ್ಬೇಕು. ಅಲ್ಲೆಲ್ಲೋ ನೈವೇದ್ಯ, ಪ್ರಸಾದ, ಸುಶಿಕ್ಷಿತೆ, ಹೆಣ್ಮಗು, ಆ ಒಂದು ಧರ್ಮ ವ್ಯಕ್ತಿ, ನಮಗೊಂದು ಸಹಾಯ, ಏನೋ ಒಂದು ನೆರಳು, ಬೆಂತಟ್ಟಿರ್ತಾರೆ, ಸಮಾಧಾನ, ಇನ್ನೊಬ್ಬರು ಬದುಕು ಕಸಿದು, ಇನ್ನೊಬ್ಬರ ಜೀವನ ಕಸಿದು, ಕುಟುಂಬ ಕಸಿದು ಹೇಳ್ಕೊಂಡು ಬರಬೇಡಿ. ಬೇಕಿಲ್ಲ, ಕಸಿದು ಬದುಕಿದ್ರೆ ಎಷ್ಟು ದಿನ ಬದುಕ್ತೀರಿ? ಅವನು ಆಲ್ರೆಡಿ ಸೋತಿದ್ದಾನೆ, ಬಿದ್ದಿದ್ದಾನೆ, ನಿಂತಿದ್ದಾನೆ. ಇನ್ನೂ ಒಂದು ಕಸಿದಕ್ಕಂಥ ಒಂದು ವ್ಯಕ್ತಿಗಳಿದ್ದಾರೆ. ಅವನು ಆಲ್ರೆಡಿ ಮೊನ್ನೆ ಕೂಡ ಒಬ್ಬರು ಜಾತಕ ನೋಡಬೇಕಿತ್ತು, ಹೊಟ್ಟೆಲ್ಲ ಸಂಕಟ, ಕಳ್ಕೊಂಡಿದ್ದಾರೆ. ಕಳ್ಕೊಂಡಿದ್ರು ಕೂಡ ನನ್ನೊಂದು 30,000 ಕೊಡಬೇಕಿತ್ತು ಅಂತ ಒಬ್ಬ ಬಂದು ಗಲಾಟೆ ಮಾಡಿದೆ. 100,000 ತಿರುಗಿಸ್ಕೊಟ್ಟಿದ್ದಾನೆ, ಇನ್ನೊಂದು 30,000. ತಿರುಗಿಸಿ ಎಲ್ಲ ಅಸಲೆಲ್ಲ ಕೊಟ್ಬಿಟ್ಟಿದ್ದಾನೆ. ನೀನು ಸತ್ರೆ ನನಗೇನು ಅಂಥೇಳಿ 10 ಮುಂದುಗಡೆ ಅವಮಾನ ಮಾಡ್ತಿದ್ದಾನೆ. ಧರ್ಮವಾ, ಎಲ್ಲಿ ನಿಂತಿದ್ದೀರಿ ನೀವು? ಯಾವ ರೀತಿ ಬದುಕು ಕಟ್ಟುತ್ತಿದ್ದೀರಿ? ಒಬ್ಬ ಹಾಳಾಗಿ ಕೂತಿದ್ದಾನೆ, ಪರವಾಗಿಲ್ಲ, ನಾನು ಒಂದು ಬೆರೆ ಹಾಕ್ಬಿಟ್ಟು ಕಿತ್ಕೊಡ್ಬೇಕು, ಅವನು ಹಾಕ್ಕೊಂಡಿರೋ ಚಡ್ಡಿನೂ ಕಿತ್ಕೊಂಡು ಹೋಗ್ಬಿಡ್ಬೇಕು. ಅವ್ರಿಗೆ ಅವಮಾನ ಆದರೂ ಚಿಂತೆ ಇಲ್ಲ, ಅವನು ಬಿದ್ದೋದು ಚಿಂತೆ ಇಲ್ಲ, ಅವನ ಹೆಂಡತಿನ ಕಸಿದ್ಕೊಂಡು ಬಂದ್ಬಿಡ್ಬೇಕು, ಆತನ ಮಕ್ಕಳನ್ನು ಕಸಿದ್ಕೊಂಡು ಬಂದ್ಬಿಡ್ಬೇಕು, ಅವ್ರ ಮಗಳನ್ನು ಕಸಿದ್ಕೊಂಡು ಬಂದ್ಬಿಡ್ಬೇಕು. ಅಲ್ಲ, ತುಂಬ ದಿನ ಚೆನ್ನಾಗಿರಲ್ಲ ಮಕ್ಕಳೇ, ನಾವು ಕಸಿದು ಬದುಕಿದರೆ ಆವತ್ತಿಗೆ ಚೆನ್ನಾಗಿರ್ತೇವೆ. ದುರ್ಯೋಧನ ಹಾಗೆ ಕಸಿದ್ಕೊಂಡಿದ್ದು, ಅವ್ರಿಗೇನು ಸೇರಬೇಕಿತ್ತು? ನನ್ನ ತಮ್ಮಂದರು, ನನ್ನ ಅಣ್ಣ ಧರ್ಮರಾಯ, ಕೊಟ್ಬಿಡ್ಬೇಕಿತ್ತು. ಆ 5 ಕೇಳ್ತಿದ್ದಾರೆ ಬಿಡು, 5 ಕೇಳ್ತಿದ್ದಾರೆ ಬಿಡು. ಅವ್ರದ್ದು ಇಂದ್ರಪ್ರಸ್ಥ, ಅವ್ರ ಪಾಡಿಗೆ ಅವರು ರಾಜ್ಯಭಾರ ಮಾಡ್ತಿದ್ರೆ ನಾನು ಯಾಕೆ, ನಂದೇನಿದೆಯೋ ಅದನ್ನು ನಾನು ಮಾಡ್ಕೊಂಡು ಹೋಗೋಣ. ಇಲ್ಲ, ಯಾವಾಗ ಕಸಿದ್ಕೊಂಡ, ಎಷ್ಟೋ ಶಾಳದ, ಯಾವತ್ತಾದರೂ ನೆಮ್ಮದಿಯಾಗಿ ಒಂದು ದಿನ ಕೂತಿದ್ನ, ನಿತ್ಯ ಅವನು ಗೊತ್ತು ಇವತ್ತಲ್ಲ ನಾಳೆ ಭೀಮ ಬರ್ತಾನೆ ಅಂತ. ನಿತ್ಯ ಅವನು ಹೋಗ್ಬಿಟ್ಟು ಒಂದು 8-10 ಸಾಧನೆ ಮಾಡ್ತಿದ್ನಂತೆ. ನೀವು ನಂಬಲ್ಲ, ರಾಜಭಾರ ಮಾಡ್ತಿದ್ದು 4-5 ಆದರೆ 8-10 ಅಂತ ಒಂದು ಉಲ್ಕಾಶಿಲೆಯಲ್ಲಿ ಮಾಡಿಸಿರ್ತಕ್ಕಂಥ ಒಂದು ವಿಗ್ರಹ, ಭೀಮನ ವಿಗ್ರಹವನ್ನು ಮಾಡಿಸಿ ಗದೆಯಲ್ಲಿ ಹೊಡಿತಾ 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 ಪ್ರಾಕ್ಟೀಸ್ ಮಾಡ್ತಿದ್ನಂತೆ. ಬೈಕೆ ನಾಳೆ ಬಂದೇ ಬರ್ತಾನೆ, ಅವನನ್ನು ಹೊಡಿಬೇಕು ನಾನು, ಅವನು ನನ್ನನ್ನು ಹೊಡೆದಾಕ್ಬಿಡ್ತಾನೆ. ಹೀಗೆ ಇನ್ನೊಬ್ಬರದ್ದನ್ನು ಕಸಿತು ಹೇಗಾದರೂ ಸರಿ ಬದುಕಬೇಕು ಅಂದರೆ ಇದೇ ರೀತಿಯೇ ಬದುಕು ನಮ್ಮದು. ನೆಮ್ಮದಿಯಾಗಿ ಮಲಗೋಲ್ಲ, ನೆಮ್ಮದಿಯಾಗಿ ತಿನ್ನೋಲ್ಲ, ನೆಮ್ಮದಿಯ ಆರೋಗ್ಯ ಇರೋಲ್ಲ, ನೆಮ್ಮದಿಯ ಮನಸತ್ವ ಇರೋಲ್ಲ. ಬದುಕು ಒಂದೊಂದು ಸಮಯ ಅನಿಸುತ್ತೆ, ಆಗುತ್ತೆ, ಎಲ್ಲರೂ ನಾವೆಲ್ಲರೂ ಮನುಷ್ಯರೇ, ಉಪಕಾರ ತಿನ್ನೋ ಮನುಷ್ಯರೇ, ಬರುತ್ತೆ ಬುದ್ಧಿ ಪ್ರಚೋದಯ, ಎಸ್, ಸಾಕಷ್ಟು ಪ್ರಸಾದ, ಆ ನೈವೇದ್ಯ ಸಾಕು, ಆ ದೇವರನ್ನೇ ಕಸಿದ್ಕೊಂಡು ಬಂದ್ಬಿಡೋಣ. ಎಂಜಲು ಬುದ್ಧಿ ಬಿಟ್ಟು ಬಿಡಿ.
ಆದಷ್ಟು ಮೊದಲೇ ಎಂಜಲಾಗಿದ್ದೀವಿ. ಯಾರೋ ಎಂಜಲ್ ಮಾಡಿದ್ದಕ್ಕೆ, ನಮ್ಮ ಹಿರಿಯರು ನಮ್ಮ ತಂದೆ ತಾಯಿ ಎಂಜಲಾಗಿದ್ದಕ್ಕೆ ನಾನು ಭೂಮಿಗೆ ಬಂದಿದ್ದು, ಹೌದಲ್ವಾ? ಅದಕ್ಕೆ ನಮ್ಮಲ್ಲಿ ಅಂಥದ್ದೊಂದು ಎಂಜಲು ಬುದ್ಧಿ ಸದಾ ಇರುತ್ತೆ, ತೃಪ್ತ ಭಾವ ಇರೋದಿಲ್ಲ. ಸೊ ಆದಷ್ಟು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಳ್ತಿದ್ದೇನೆ. ವಾಪಸ್ ಬಂದು ಇವತ್ತಿನ ದಿನ ಭವಿಷ್ಯದ ಬಗ್ಗೆ ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತು ಮಂಗಳವಾರ, ವಿಶೇಷವಾಗಿ ಉತ್ತರಾಭಾದ್ರ ನಕ್ಷತ್ರ ಶನಿ ಸಾರದಲ್ಲಿ ಚಂದ್ರ, ಆ ಶನಿ ರಾಹು ಸಾರದಲ್ಲಿ, ರಾಹು ಬುಧನ್ ಸಾರದಲ್ಲಿರ್ತಕ್ಕಂಥದ್ದು, ಬುಧ ಶ್ರವಣ ನಕ್ಷತ್ರ ಚಂದ್ರನ ಸಾರದಲ್ಲಿರ್ತಕ್ಕಂಥದ್ದು, ಪಂಚಗ್ರಹಗಳ ಒಕ್ಕೂಟ ಜಾಗೃತೆ ಅಂತಲೇ ಹೇಳ್ತಾ ಮೇಷರಾಶಿ. ಗುರು ಒಂಟಿ ಗುರು ಕುಳಿತಿದ್ದಾನೆ. ಆ ಒಂದು ಸುಖ ಪುರುಷ 12ನೇ ಮನೆಯಲ್ಲಿರೋದ್ರಿಂದ ಸುಖಕ್ಕೋಸ್ಕರ ಇನ್ನೊಂದಷ್ಟು, ಅದು ಶನಿ ಸಾರದಲ್ಲಿ ಬೇರೆ ಇದ್ದಾನೆ. ಶನಿ ಲಾಭದಲ್ಲಿದ್ದರೂ ಕೂಡ ಲಾಭ ಕೊಡ್ತಾನೆ ಅಷ್ಟೇ, ಖರ್ಚು ವೆಚ್ಚಗಳನ್ನು ವಿಪರೀತ ಕೊಡ್ತಕ್ಕಂಥದ್ದಾಗುತ್ತೆ. ಯಾವತ್ತೂ ಮಾಡಿಕೊಂಡಂಥ ಇರ್ತವೆ ಜವಾಬ್ದಾರಿಗಳು, ತುಂಬ ಸ್ವಂತ ಕಂಪನಿ ಬಿಸ್ನೆಸ್ ನಡೆಸ್ತಿದ್ರೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥ ಭಾವ, ಅದೊಂದು ಚೂರು ತೊಳಲಾಟ ಆಗ್ತಕ್ಕಂಥದ್ದಾಗುತ್ತೆ. ಅನ್ಯಾಯದ ಸಂಪಾದನೆ, ಅನ್ಯಾಯ ರೀತಿಯಲ್ಲಿ ದುಡಿಬೇಕು ಅನ್ನತಕ್ಕಂಥ ಭಾವಾರ್ಥಕ್ಕೆ ಬೇಗ ಒಳಗಾಗ್ತಿರಿ. ಯಾಕಂದರೆ ಶನಿ ರಾಹು ಸಾರ, ಹೇಗಾದರೂ ಬದುಕೋಣ, ಎಂಜಲು ಮಾಡಾದರೂ ಸರಿ, ಇನ್ನೊಬ್ಬರು ಎಂಜಲಾದರೂ ಸರಿ, ನಮಗೆ ಬೇಕು, ಬೇಗ ಕಿತ್ಕೊಂಡು ಬಂದ್ಬಿಡೋಣ, ಇಲ್ಲೇ ಇದ್ಬಿಡ್ಬೇಕು, ನನ್ನ ಹತ್ರನೇ ಇರಬೇಕು, ಅದು ತಪ್ಪು. ದೇವಸ್ಥಾನಕ್ಕೆ ಹೋದ್ವಿ, ದೇವನ ನೋಡಿದ್ವಿ, ವಿಶೇಷವಾದ ಪ್ರಸಾದ ಸಿಕ್ಕರೆ ನಮ್ಮ ಪುಣ್ಯ, ವಿಶೇಷ ದರ್ಶನ ಸಿಕ್ಕಿದ್ರೆ ಇನ್ನೂ ಮಹಾಪುಣ್ಯ. ಬರ್ತಾ ಇರಿ ಅಷ್ಟೇ, ತೀರಾ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ವೃಷಭ ರಾಶಿ. ಸ್ವಲ್ಪ ವೃತ್ತಿಯಲ್ಲಿ ಲಾಭವೇ, ಎಣ್ಣೆ, ಸಿಮೆಂಟು, ಆಯಿಲು, ಸ್ಟೀಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಬ್ಯಾಂಕಿಂಗು, ಟ್ರೇಡಿಂಗು, ಇಂಜಿನಿಯರಿಂಗ್ ವಿಭಾಗ, ಅಗ್ನಿಶಾಮಕ ವಿಭಾಗ, ಲೇಬರ್ ಡಿಪಾರ್ಟ್ಮೆಂಟು, ತುಂಬ ಈ ವಾಚ್ಮೆನ್ ಡಿಪಾರ್ಟ್ಮೆಂಟು, ಈ ರಾತ್ರಿ ಪಾಳಿಯ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ಕಠಿಣ ಪರಿಶ್ರಮದ ಕೆಲಸ, ಬಂಡೆ ಹೊಡೆಯೋದು, ಕಲ್ಲು ಹೊಡೆಯೋದು, ಕ್ರಷರು, ಮೈನಿಂಗು, ಅರ್ಥಿಂಗು, JCB ವಾಹನಗಳು, ಅದನ್ನು ಇಟ್ಕೊಂಡು ಮೈಂಟೈನ್ ಮಾಡ್ತಿರ್ತಕ್ಕಂಥ ವ್ಯವಹಾರಗಳು, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ಲಾಭಕರವಾದಂಥ ದಿನ. ಇನ್ನು ಮಿಥುನ ರಾಶಿ. ಚಂದ್ರ ಶನಿ ಸಾರದಲ್ಲಿದ್ದು ಶನಿ ಭಾಗ್ಯದಲ್ಲಿದ್ದಾನೆ, ಚೆನ್ನಾಗೇ ಇದೆ. ರಾಹುವು ಕೇಂದ್ರದಲ್ಲೇ ಇರತಕ್ಕಂಥದ್ದು. ಈ ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಲು, ಕನ್ಸಲ್ಟೆಂಟು, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಪೊಲಿಟಿಕಲ್ ಕನ್ಸಲ್ಟೆಂಟ್, ರಾಜಕೀಯದಲ್ಲಿದ್ದೀರಾ? ಯಾಕಂದರೆ ಚಂದ್ರ ಶನಿ ಸಾರ, ರಾಹು ಜೊತೆ ಬೇರೆ ಕುಳಿತಿದ್ದಾನೆ. ಅನ್ಯಾಯದ ದುಡ್ಡು, ಅಧರ್ಮದ ದುಡ್ಡು, ಅದೆಲ್ಲ ಅಲ್ಲೇ ಬರೋದು. ನ್ಯಾಯವಾಗಿ ನಮ್ಮ ದುಡ್ಡೆಲ್ಲ ಸುಲಿಗೆನೇ ಆಗಲಿ, ಹೌದು, ಸುಲಿಗೆ ಮಾಡಿ ತಗೊಂಡೋಗಿ ಅವರಿಗೆ ಸ್ಯಾಲ್ರಿಗಳು ಎಷ್ಟು ಭತ್ಯೆಗಳು ಗೊತ್ತಾ? ನಮಗಿಲ್ಲವೇ ಇಲ್ಲ, ನಮಗೆ ನಿರುದ್ಯೋಗ ಭತ್ಯೆ ಇಲ್ಲ, ಪೆನ್ಷನ್ ಸ್ಕೀಮಿಗೆ ನಾನಾ ರೀತಿ ಪಡಿಪಾಟ್ಲು, ಗೃಹಜ್ಯೋತಿ ಗೃಹಲಕ್ಷ್ಮಿಗೆ ನಾನಾ ಡಾಕ್ಯುಮೆಂಟೇಷನ್ಗಳು ತುಂಬ ಇದ್ದಾವೆ. ಅವರಿಗಾದರೆ ಒಂದ್ಸಲಿ ಆಗಿದ್ದು ಆಟೋಮೆಟಿಕಲಿ ಎಲ್ಲ ಕ್ಲಿಯರ್ ಆಗಿಬಿಡ್ತಾರೆ. ಇವತ್ತು ಆ ರೀತಿಯ ವ್ಯವಹಾರ, ಉದ್ಯೋಗ, ನ್ಯಾಯ, ಅನ್ಯಾಯ, ಈ ರೀತಿಯ ಭಾವ ಮಿಥುನ ರಾಶಿ. ತಪ್ಪೇನಲ್ಲ, ಒಬ್ಬೊಬ್ಬರಿಗೆ ನೋಡಿ, ರಾವಣಾಸುರನಿಗೆ ಇಷ್ಟು ದಿನ ಅಂತ ಹೇಳ್ಬಿಟ್ಟು ಅನ್ಯಾಯದ ಜೀವನ ಇತ್ತು, ರಾಮಚಂದ್ರ ಪ್ರಭುವಿಗೂ ಇಷ್ಟು ದಿನದ ಧರ್ಮಬದ್ಧ ಜೀವನ ಅನ್ನತಕ್ಕಂಥದ್ದು ಇತ್ತು. ಮಿಥುನ ರಾಶಿ ಇವತ್ತು ಆ ರೀತಿಯ ವ್ಯವಹಾರ, ಈ ಲಿಕ್ಕರ್ ವ್ಯಾಪಾರ ಅನ್ಯಾಯವೇ, ಅದು ಮಾಡೋ ಹಾಗಿಲ್ಲ. ಇನ್ನೊಬ್ಬರಿಗೆ ವಿಷ ಇಟ್ಟು ನಾವು ಲಾಭ ಮಾಡ್ಕೊಳ್ಳೋಂಥ ವ್ಯಾಪಾರ ಮಾಡಬಾರ್ದು. ನಿಜ ಹೇಳಬೇಕು ಅಂದರೆ ಮಾಡಿಕೊಡೋದು, ತುಂಬ ಲೆಕ್ಕಾಚಾರಗಳುಂಟು ಮಕ್ಕಳೇ. ನಾವು ನಮ್ಮ ಧರ್ಮ
ಸಂಬಂಧಗಳನ್ನು ತಗೊಂಡು ಹೋದರೆ ಅದು ಒಂದು ದೊಡ್ಡ ಲೆಕ್ಕಾಚಾರಗಳು. ಹೌದು, ತುಂಬ ಕಷ್ಟ ಈ ಕಲಿಯುಗದಲ್ಲಿ ಆ ಥರ ಬದುಕಲಿಕ್ಕೆ. ಸೊ ಅದನ್ನೇ ಇದು ಹೇಳಿದ್ದು, ಅನ್ಯಾಯದ ವ್ಯಾಪಾರ, ಈ ಲಿಕ್ಕರು, ಸಾರಾಯಿ, ಬೆಟ್ಟಿಂಗ್ ಅಪ್ಲಿಕೇಶನ್ಸು, ಬಡ್ಡಿ ವ್ಯವಹಾರ, ಈ ರೀತಿ ಅದರಲ್ಲಿರ್ತಕ್ಕಂಥವ್ರು ಒಳ್ಳೆ ಅನುಕೂಲ ನೋಡ್ತೀವಿ. ಕರ್ಕಾಟಕ ರಾಶಿ ಭಾಗ್ಯದಲ್ಲಿ ಚಂದ್ರ ಶನಿಸಾರದಲ್ಲಿದ್ದು ಶನಿ ಅಷ್ಟಮದಲ್ಲಿದ್ದಾನೆ. ಜಾಗ್ರತೆ, ಕೊಡೋದು ತಗೊಳ್ಳೋದು, ಓಡಾಟ, ವೃತ್ತಿಯಲ್ಲಿ ಒಂಚೂರು ಪರಿಶ್ರಮವೇ, ಆರೋಗ್ಯದಲ್ಲಿ ಒಂದು ಸಣ್ಣ ಏರುಪೇರೆ, ಇನ್ಫೆಕ್ಷನ್ಸ್, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಮನೆಯ ಒತ್ತಡ, ಕುಟುಂಬ ಒತ್ತಡ, ಕೆಲಸದ ಒತ್ತಡ, ಸ್ವಲ್ಪ ಹೈರಾಣ ಆಗತಕ್ಕಂಥ ಒಂದು ಸಾಧ್ಯತೆ ಉಂಟು. ಎಚ್ಚರಿಕೆ, ಆದಷ್ಟು ದುರ್ಗಾದೇವಿ ಅನುಷ್ಠಾನ ಮಾಡಿಕೊಳ್ಳಿ. ದೊಡ್ಡ ಕಾರ್ಯ, ದೊಡ್ಡ ಟೆನ್ಷನ್ಸ್ದು ಬೇಡ. ಎಷ್ಟು ಮನಸ್ಸನ್ನು ನಿರಾಳವಾಗಿ ಇಟ್ಕೋತೀರ ಅಷ್ಟು ಒಳ್ಳೆಯದು. ಸಿಂಹರಾಶಿ ಚಂದ್ರ ಶನಿಸಾರದಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ. ಶನಿ ನಿಮಗೆ ತೊಂದರೆ ಕೊಡ್ತಕ್ಕಂಥ ಅವನು, ಅಂದರೆ ಅರ್ಥ ಮಾಡಿಸ್ತಾನೆ. ಶನಿ ತೊಂದರೆ ಅಲ್ಲ, ಅದು ಯಾರದೋ ಮೂಲಕ ನಮ್ಮನ್ನು ಪ್ರಚೋದನೆ, ಬುದ್ಧಿ ಪ್ರಚೋದನೆ, ಈ ಎಂಜಲು ಪ್ರಚೋದನೆ, ಇದಾಕೋ ಅದಾಕೋ, ಇದು ಮಾಡ್ಕೋ ಅದು ಮಾಡ್ಕೋ. ಸೊ ವೆರಿ ಕೇರ್ಫುಲ್, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ತುಂಬ ಕೆಳಮಟ್ಟದ ವ್ಯಕ್ತಿಗಳ ಜೊತೆ ಸಂಬಂಧಗಳು ಮಾಡಬಾರದು, ಜಾಗ್ರತೆ. 10 ರೂಪಾಯಿ ಅವನ ಹತ್ರ ಹೋಗ್ಬಿಟ್ಟು 100 ರೂಪಾಯಿ ವ್ಯವಹಾರ ಮಾತಾಡ್ತೀನಿ ಅಂದರೆ ಅವನ ಯೋಗ್ಯತೆ 10 ರೂಪಾಯಿ. ನೀವೇನು ಮಾಡಿದ್ರು ಮ್ಯಾಕ್ಸಿಮಮ್ ಇನ್ನೊಂದು 2 ರೂಪಾಯಿ ಜಾಸ್ತಿ ವ್ಯಾಲ್ಯೂಯೇಷನ್ಸ್, ಅದು ಇದು ಡಿಸ್ಕೌಂಟ್ಸ್ ಅಂತ ಸೇರಿಸ್ಕೊಡ್ಬೋದು. ಇವನ್ನ 10 ರೂಪಾಯಿ ವ್ಯಕ್ತಿ 10 ರೂಪಾಯಿಯಾಗಿಯೇ ಯೋಚನೆ ಮಾಡೋದು ನೆನಪಿಟ್ಟುಕೊಳ್ಳಿ. ಅದಷ್ಟೇ, ಅದರ ವ್ಯಾಲ್ಯೂ ಜಾಸ್ತಿ ಆಗೋಲ್ಲ, ಇನ್ನೂ ಬೇಕಾದ್ರೆ ಕಡಿಮೆ ಆಗಬಹುದು. ನಾವೇನು ಮಾಡ್ತೇವೆ, 10 ರೂಪಾಯಿ ವ್ಯಕ್ತಿ ಹತ್ರ ಬಂದಾಗಿರಿ, ಬಾರೋ ಕರ್ಕೊಂಡು ಬಂದು ಅವನ ಜೊತೇಲಿ ಸೇರಿಸ್ಕೊಂಡು, ಇನ್ನೊಂದು ಎಡವಿಟ್ಟು ವ್ಯಕ್ತಿಗಳು ಅವ್ರ ಭಾವಕ್ಕೆ ತಕ್ಕಂತೆ 10 ರೂಪಾಯಿ ವ್ಯಾಲ್ಯೂ ಥರ ಯೋಚನೆ ಮಾಡ್ಬೇಕಾದ್ರೆ ನಾವು ಅಯ್ಯೋ ಇವನು ನಂಬ್ಕೊಂಡು ಹಾಳಾದ್ವಿ, ಇವನ ಜೊತೆಲಿ ಮಾಡಿ ಹಾಳಾದ್ವಿ, ಇವನಿಗೆ ಕೆಲಸ ಕೊಟ್ಟು ಹಾಳಾದ್ವಿ, ಇವನಿಗೆ ಜವಾಬ್ದಾರಿ ಕೊಟ್ಟು ಹಾಳಾದ್ವಿ. ಸಿಂಹರಾಶಿ ಇವತ್ತು ಆ ರೀತಿಯ ಒಂದು ಒದ್ದಾಟಗಳು, ಎಳೆದಾಟಗಳು ಇರತಕ್ಕಂಥ ಭಾವ. ಎಚ್ಚರಿಕೆ, ಸಿಕ್ಕಾಬಟ್ಟೆ ಓಡಾಟ, ಕೆಲಸದ ಒತ್ತಡಗಳು ಸಿಕ್ಕಾಬಟ್ಟೆ ಇರತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕನ್ಯಾರಾಶಿ ಚಂದ್ರ ಕೇಂದ್ರದಲ್ಲಿ ಸುಖಕಾರಕನ ಭಾವದಲ್ಲಿದ್ದು ಶನಿ 6ನೇ ಮನೆಯಲ್ಲಿದ್ದಾನೆ. ಎಂತಹ ಕೆಲಸ, ಕಾರ್ಯ, ಓಡಾಟ, ಸುತ್ತಾಟವಾದರೂ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ತೊಂದರೆಗಳಿಲ್ಲ, ಚೆನ್ನಾಗಿದೆ. ಅದರಲ್ಲೂ ಷಷ್ಠ ಸ್ಥಾನದಲ್ಲಿ ಶನಿ ಇದ್ದರೆ ವಿಜಯ ಪ್ರಾಪ್ತಿ ಅಂತ ಹೇಳ್ತವೆ. ಎಂಥದ್ದಾದರೂ ಅದರಲ್ಲೂ ಆತ ರಾಹು ಸಾರದಲ್ಲಿದ್ದು ರಾಹು ನೇರವಾಗಿ ನಿಮ್ಮನ್ನೇ ನೋಡ್ತಿದ್ದಾನೆ. ಬುಧನ್ ಸಾರದಲ್ಲಿ ಟೆಕ್ನಾಲಜಿ, ಈ ಕಲಾ ಮಾಧ್ಯಮ, ಎಡಿಟಿಂಗು, ಡಿಸೈನಿಂಗು, ಮೇಕಪ್ಪು, ಬೋಟಿಕ್ಕು, ಅಲಂಕಾರ, ಒಪ್ಪ, ಓರಣ, ಈ ರೀತಿಯ ವೃತ್ತಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ತುಲಾರಾಶಿ ಚಂದ್ರ 6ನೇ ಮನೆ, ಚೆನ್ನಾಗಿದೆ. ಪಂಚಮದ ಶನಿ ಏನಂದರೆ, ಚಂದ್ರ ಶನಿಸಾರದಲ್ಲಿದ್ದು ಶನಿ ಪಂಚಮದಲ್ಲಿದ್ದಾನೆ. ಕೆಲಸವಿದೆ, ಭಾರವಿದೆ, ಕೆಲಸವಿದೆ ಅಂತಹ ಸ್ಥಾನ ಇಲ್ಲ ಗುರುಗಳೇ, ಕೆಲಸವಿದೆ ಅಂತಹ ಇನ್ಕಮ್ ಇಲ್ಲ ಗುರುಗಳೇ. ದೈವ ಎಲ್ಲವನ್ನೂ ಕೊಡುವುದಿಲ್ಲ, ಎಲ್ಲ ವಿದ್ಯೆಯನ್ನು ಕೊಡೋದಿಲ್ಲ. ಅಂದವಾಗಿರುವವರೆಲ್ಲ ಆನಂದವಾಗಿಲ್ಲ, ಆನಂದವಾಗಿರುವವರೆಲ್ಲ ಅಂದವಾಗಿರಲ್ಲ. ನೋಡಿ, ಒಂದು ಗುಡಿಸ್ಲಲ್ಲೂ ಮಲಗಿರ್ತಾರೆ, ಅಲ್ಲಿ ಅಂದ ಇಲ್ಲ, ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಬಂಗ್ಲೆ ಅನ್ನೋದೇನೂ ಇಲ್ಲ, ಫುಟ್ಪಾತಲ್ಲೂ ಮಲಗಿರ್ತಾರೆ. ನೋಡಿ, ಒಬ್ಬ ಭಿಕ್ಷುಕ ನೋಡಿ, ಭಿಕ್ಷೆ ಬೇಡ್ತಿರ್ತಾನೆ ಯಾವ ಮಟ್ಟಕ್ಕೆ ಅಂದರೆ, ಇವತ್ತು ಒಂದು ಭಿಕ್ಷಾಟನೆ ಅನ್ನೋದು ಒಂದು ಬಹುದೊಡ್ಡ ದಂಧೆ. ಅವರು ಸಂಪಾದಿಸೋಷ್ಟು ನಾವು ಸಂಪಾದಿಸೋಲ್ಲ. ದಿನಕ್ಕೆ ಕಡಿಮೆ ಅಂದರೂ 100 ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂದರೆ ನೀವು ನಂಬ್ತೀರಾ? ಒಂದು ಸಿಗ್ನಲಲ್ಲಿ ಕಡಿಮೆ ಅಂದರೂ 1.5 ನಿಮಿಷ ಸಿಗ್ನಲ್, ಕಡಿಮೆ ಅಂದರೂ ಇವತ್ತು ಬೆಂಗಳೂರಲ್ಲಿ ಒಂದು ಸಿಗ್ನಲಲ್ಲಿ 100 ಗಾಡಿ ಅಯ್ಯಾ ಅಯ್ಯಾ ಅಂತ ಬರ್ತಾರೆ. ಮಿನಿಮಮ್ 10 ರೂಪಾಯಿ ಕೊಡ್ತೀವಿ ಅಂದರೂ ಲೆಕ್ಕ ಹಾಕ್ಕೊಳ್ಳಿ, 10 ಗಾಡಿಯವರೇ ಕೊಡ್ತಾರೆ 100 ಗಾಡಿನಲ್ಲಿ ಅಂದರೂ ಕೂಡ. ಚಿಲ್ಲರೆ ಗಿಲ್ಲರೆ ಇಲ್ಲ, 1 ರೂಪಾಯಿ 2 ರೂಪಾಯಿ ನಮ್ಮನ್ನು ಒಳ್ಳೆ ಭಿಕಾರಿ ನೋಡಿದಾಗ ನೋಡ್ತಾರೆ ಅವರು, ನಮ್ಮನ್ನು ಭಿಕಾರಿ ಥರ. ಅದಕ್ಕೆ ಪ್ರೆಸ್ಟೀಜ್ ವಿಚಾರ, ನಾವು 10 ರೂಪಾಯಿ ಕೊಡ್ತೇವೆ. 10 ಜನ ಕೊಡ್ತಾರೆ ಅಂದರೂ ಕೂಡ 100 ರೂಪಾಯಿ, 1 ಸಿಗ್ನಲ್ಲು 1 ನಿಮಿಷ ನಿಂತರೆ, ಗಂಟೆಗೆ ಕಡಿಮೆ ಅಂದರೂ 30 ಬಾರಿ ಒಂದು ಸಿಗ್ನಲ್ ಬೀಳುತ್ತೆ. ಲೆಕ್ಕ ಹಾಕ್ಕೊಳ್ಳಿ, 1 ಬಾರಿಗೆ
₹100 ಅಂತ ಹೇಳಿದ್ರೆ 30 ಬಾರಿಗೆ ಎಷ್ಟು ದುಡ್ಡು ಬರುತ್ತೆ ಅಂತಕ್ಕಂಥದ್ದು. 3,000 ರೂಪಾಯಿ ಒಂದು ಅವರಲ್ಲೇ ದುಡ್ದು ಬಿಟ್ಟಿದ್ದಾನೆ, ನಿಮಗೆ ಗೊತ್ತಿಲ್ಲ. ಕಡಿಮೆ ಎಂದರೂ 1 ಗಂಟೆಗೆ 1,000 ರಿಂದ 1,200 ರೂಪಾಯಿ ದುಡ್ದೇ ದುಡಿತಾರೆ. ನಾವು 4 ಅವರ್ ನಿಂತ್ಕೊಂಡ್ರು ಅಂದರೆ ಅವ್ರು ಏನಾಗ್ಬೋದು, ಯಾವ ಪೀಕ್ ಟೈಮ್ನಲ್ಲಿ ನಿಂತ್ಕೊಂಡ್ರೆ, ಸಂಜೆ ನಿಂತ್ಕೊಂಡ್ರೆ, ಇದೊಂದು ನೀವು ನಂಬಲ್ಲ. ಬರೀ ಒಂದು ಸಿಗ್ನಲ್ಗೆ ಒಬ್ಬ ಭಿಕ್ಷುಕ ಕಡಿಮೆ ಅಂದ್ರೆ 3,000 ರಿಂದ 4,000 ದುಡಿತಾನೆ ಅಂದ್ರೆ ಎಷ್ಟು ಸಿಗ್ನಲ್ಗಳಿದ್ದಾವೆ. ಇವ್ರನ್ನ ಯಾರು ಕೇಳೋರಿಲ್ವಾ? ಇವ್ರನ್ನ ಇದೇ ಒಂದು ದಂಧೆಗೆ ಯಾರು ಸಪೋರ್ಟ್ ಮಾಡ್ತಿರ್ಬೋದು? ಯಾವ ಪಕ್ಷಗಳು ಇದ್ರ ಬಗ್ಗೆ ತಲೆ ಯೋಚಿಸ್ತಿಲ್ವಾ? ಇಲ್ಲ ಇದರಲ್ಲಿ ಇವರು ಶಾಮಿಲ್ ಆಗ್ಬಿಟ್ಟಿದಾರ? ಇದ್ರ ಹಿಂದ್ಗಡೆ ಯಾವ ದೊಡ್ಡವರಿದ್ದಾರೆ? ಒಬ್ಬ ಭಿಕ್ಷುಕ ಕಡಿಮೆ ಎಂದರು 10,000 ಜನ ಭಿಕ್ಷುಕರು ಸಿಗ್ನಲ್ಗಳಲ್ಲಿ ನಿಂತಿರ್ತಾರೆ. ಇದು ಸತ್ಯ ಮಕ್ಕಳೇ. ಒಬ್ಬ 3,000 ರೂಪಾಯಿ ಅಂದ್ರೆ ಲೆಕ್ಕ ಹಾಕೊಳ್ಳಿ, 10,000 ಭಿಕ್ಷುಕರು ಎಂಟು 3,000 ರೂಪಾಯಿ ಅಷ್ಟೇ ನಾನು ಮಾತಾಡ್ತಿದ್ದೇನೆ, ಬರೀ 3,000 ರೂಪಾಯಿ. 1,00,000, 10,00,000, 1 ಕೋಟಿ, ಅದನ್ನು 30 ಬಾರಿ ಹಾಕೊಳ್ಳಿ. 3,000 × 10,000, 30 ಕೋಟಿಯ ವ್ಯವಹಾರ ಒಂದು ದಿನಕ್ಕೆ. ಕಡಿಮೆ ಎಂದರು ಬರೀ ಬೆಂಗಳೂರು ಕತೆ ಮಾತಾಡ್ತಿರೋದು. ಹಾ, ಇನ್ನೂ ಜಾಸ್ತಿ ಇದ್ದಾರೆ ಭಿಕ್ಷುಕರು. ಒಂದೊಂದು ಸಿಗ್ನಲಲ್ಲೂ 10 ಜನ ಇರ್ತಾರೆ, ಬೇರೆ ಬೇರೆ ರೀತಿಯ ಅವತಾರಗಳಲ್ಲಿ ಬಂದು ನಿಂತಿರ್ತಾರೆ. 30 ಕೋಟಿ ಕಡಿಮೆ ಅಂದರು, ತಿಂಗಳಿಗೆ 900 ಕೋಟಿ ಬರೀ ಒಂದು ಸಿಗ್ನಲ್. ಇಡೀ ಇಂಡಿಯಾನಲ್ಲಿ ಎಷ್ಟಿದೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಒಂದು ಕಡಿಮೆ ಅಂದರೂ 10,000 ಸಿಗ್ನಲ್ ಇದ್ದಾವೆ, ಕಡಿಮೆ ಅಂದರೂ 10,000 ಸಿಗ್ನಲ್. ಒಂದು ಬೆಂಗಳೂರಿಗೆ ಈ ರೀತಿ ಆದರೆ, 900 ಕೋಟಿ ಆದರೆ ಇಡೀ ಭಾರತದ್ದು ಲೆಕ್ಕ ಹಾಕ್ಕೊಳ್ಳಿ. ಕಡಿಮೆ ಕಡಿಮೆ ಅಂದರೂ ಒಂದು 10,000 ಕೋಟಿಯಿಂದ 12,000 ಕೋಟಿ ಒಂದು ದಿನದ, ಒಂದು ತಿಂಗಳಿನ ಕಲೆಕ್ಷನ್ ನಮ್ಮ ಭಾರತದ ಬಜೆಟ್ ದುಡ್ಡು ಅಲ್ಲಿ ಹೋಗ್ತಿದೆ. ಯಾವ ಭಿಕ್ಷುಕನು ಭಿಕ್ಷುಕನಲ್ಲ, ಬಡವನಲ್ಲ, ನೆನ್ಪಿಟ್ಕೊಳ್ಳಿ, ಇದೇ ಸತ್ಯ. ಹೌದು, ಅವ್ ನೋಡಿ ಎಷ್ಟು ದಿಲ್ದಾಗ ಬಂದು ಭಿಕ್ಷೆ ಬೇಡ್ತಾ ಬದುಕ್ತಿದ್ದೇನೆ. ನಾವು ಎಲ್ಲ ಇದಕ್ಕೂ ಗುರುಗಳೇ ಏನೋ ಆಗ್ಬಿಡ್ತು, ಗುರುಗಳ ಕೆಲಸ ಆಗ್ಬಿಡ್ತು, ಗುರುಗಳ ಮಕ್ಕಳ ಫೀಸ್ ಏಕೆ, ಗುರುಗಳ ಬಾಡಿಗೆ ಏಕೆ, ನೋಡಿ ಅವನನ್ನ, ಅವನು ಏನಾದರೂ ಅಂಚ್ತಾನ, ಭಯ ಬೀಳ್ತಾನ. ತುಲಾರಾಶಿ ಇವತ್ತದೆ, ಸುಮ್ಮನೆ ಗಾಬರಿ ಪಡಬೇಡಿ, ಏನೂ ಆಗಲ್ಲ. ನಿಮ್ಮ ಯೋಗ್ಯತೆಗೆ ತಕ್ಕಂಥ ಸ್ಥಾನ, ಉದ್ಯೋಗ, ಅಧಿಕಾರಂ, ಗೌರವಂ, ಸನ್ಮಾನ. ವೃಶ್ಚಿಕ ರಾಶಿ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಪಂಚಮದ ಚಂದ್ರ ಶನಿ ಸಾರ, ಶನಿ ಸುಖಭಾವದಲ್ಲಿ ರಾಹು ಸಾರ, ಒಂಥರ ಗಲಿಬಿಲಿಯ ವಾತಾವರಣ, ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ, ಇನ್ನೊಂದು ಇವತ್ತು ಚೂರು ಗಲಿಬಿಲಿಯೇ, ಓಡಾಟವೇ, ಎಳೆದಾಟವೇ ಇರತಕ್ಕಂಥ ಒಂದು ಭಾವ. ವೃತ್ತಿಯಲ್ಲೂ ಕುಟುಂಬದಲ್ಲೂ ಏನೋ ಭಾರ, ಎಲ್ಲ ನಿಭಾಯಿಸ್ಬೇಕು, ಎಲ್ಲ ಓಡಬೇಕು, ಎಲ್ಲ ನೋಡಬೇಕು, ನಾನೊಬ್ಬನೇ ನೋಡಬೇಕು, ನಾವೊಬ್ಬರೇ ಓಡಬೇಕು, ನಮ್ಮ ಜವಾಬ್ದಾರಿ ನಾವು ತೊಗೊಂಡ್ಮೇಲೆ ನಾವೊಬ್ಬರೇ ಓಡಬೇಕು. ಅಲ್ಲಿ ಉತ್ತರ ದಾರ ನೋಡಿ, ಆಯಾಯ ಸ್ಥಾನಕ್ಕೆ ತಕ್ಕಂಥ ಒಂದು ಜವಾಬ್ದಾರಿ ಇರುತ್ತೆ. ಅಯ್ಯೋ ಆಗಲ್ಲ ಗುರುಗಳೇ, ನಂಗೆ ಮೈಗೆ ಹುಷಾರಿಲ್ಲ, ಇಲ್ಲ ನನ್ನ ಕೈಯಲ್ಲಿ ನಿಭಾಯ್ ಇಲ್ಲ, ನಾವು ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಊಟಕ್ಕಾದರೂ ಓಡಲೇಬೇಕು, ನಮ್ಮ ಹೊಟ್ಟೆಗೆ ಓಡಬೇಕು. ನಾವು ಒಬ್ಬರೇ, ನಮಗೋಸ್ಕರ ಹೊಟ್ಟೆ ಇಲ್ಲ, ನಾವು ಪ್ರಾಣಿ ಅಲ್ಲ, ಪಕ್ಷಿ ಅಲ್ಲ, ಹೆಂಗೋ ಬದುಕ್ತೀವಿ, ಹೆಂಗೋ ತಿಂತೀವಿ ಇರ್ತೀವಿ ಅಂತ. ಮನುಷ್ಯ ಸಂಘ ಜೀವಿ, ಸಂಘಕ್ಕೋಸ್ಕರವೇ ಬದುಕಬೇಕು. ಸಂಘ ಅಂದಮೇಲೆ ಅದೊಂದು ಭಾರವೇ ಅಷ್ಟೆ, ಇನ್ನೇನೇನೋ ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಿದೆ. ಧನುಸು ರಾಶಿ, ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಒಂಚೂರು ಪರಿಶ್ರಮ, ಗಲಿಬಿಲಿ, ಜಾಗ್ರತೆ, ಯಾವುದನ್ನು ತಗೋಬೇಕು, ನಿಮ್ಮ ಶಕ್ತಿ ಏನು, ನಿಮ್ಮ ಸಾಮರ್ಥ್ಯ ಏನು, ಏನು ಓದಬೇಕು, ಏನು ಓದಬಾರ್ದು, ಅದಕ್ಕೊಂದು ಅನಾಲಿಸಿಸ್ ಇದೆ, ಟೆಸ್ಟ್ಗಳಿಟ್ಟಿದ್ದಾರೆ. ಸೊ CET ತೊಗೊಳೋದ, NEET ತೊಗೊಳೋದ, CAT ತೊಗೊಳೋದ, ನನ್ನ ಸಾಮರ್ಥ್ಯ ಏನು ತಿಳ್ಕೊಂಡು ಮುಂದಿನ ಪರೀಕ್ಷೆಗಳಿಗೆ ಸಿದ್ಧತೆ ಆಗಿ. ನಾಳೆ ಬರೋ CET ಬಿಡಿ, ಇವತ್ತಿನ ಈ ಒಂದು POC ಎಕ್ಸಾಮ್ಸ್, 10th ಎಕ್ಸಾಮ್ಸ್, ಡಿಗ್ರಿ ಎಕ್ಸಾಮ್ಸ್, ಇದ್ರ ಮೇಲೆ ಗಮನ ಕೊಡಿ. ನಾಳೆ ಬರೋ NEET ಅದು ಇದು ಆಮೇಲೆ ನಾಳೆಗೆ ನೋಡ್ಕೊಳ್ಳೋಣ. ಇವತ್ತಿಂದಕ್ಕೆ ತಯಾರಿ, ಸಿದ್ಧತೆ, ಬದ್ಧತೆ ಅದನ್ನೊಂದು ಮಾಡ್ಕೊಂಡು ಹೋಗಿ, ಏನೂ ತೊಂದರೆಗಳಾಗೋದಿಲ್ಲ, ಚೆನ್ನಾಗಿರ್ತೀರಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ಚಂದ್ರ ಶನಿ ಸಾರದಲ್ಲಿದ್ದಾನೆ, 3ನೇ ಮನೆ, ಚೆನ್ನಾಗಿದೆ. ವಿಜಯ ಮಸ್ತು, ವೀರ್ಯ ಮಸ್ತು, ಅಧಿಕಾರ ಮಸ್ತು. ಇಂಜಿನಿಯರು, ಆರ್ಕಿಟೆಕ್ಟು, ಮೆಕ್ಯಾನಿಕಲ್ ಇಂಜಿನಿಯರು, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಕೆಲಸಗಳು, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಕುಂಭರಾಶಿ,
ಸ್ವಲ್ಪ ಓಡಾಟ, ಸುತ್ತಾಟ, ಎಳೆದಾಟ ವೃತ್ತಿಯಲ್ಲಿ ಒಂದು ಸ್ವಲ್ಪ ದಣಿವು ಆಗತಕ್ಕಂಥ ಒಂದು ಭಾವ ಇದೆ. ಏನು ಮಾಡೋಣ, ಓಡಲೇಬೇಕು ಇವತ್ತು ಹಾಗೆ. ಆದರೆ ಶನಿ ನಿಮ್ಮ ಮನೆಯಲ್ಲೇ ಇದ್ದಾನೆ, ಏನು ಗಲಿಬಿಲಿ ಆಗಬೇಡಿ, ದುರ್ಗಾ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಒಳ್ಳೆಯದೇ, ಆದರೂ ಕುಟುಂಬಕ್ಕೋಸ್ಕರ, ವೃತ್ತಿಗೋಸ್ಕರ, ಓಡಾಟಕ್ಕೋಸ್ಕರ, ಸುತ್ತಾಟಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು ಎಳೆದಾಟಗಳು ಆಗತಕ್ಕಂಥ ಭಾವವಿದ್ದರೂ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ, ತೊಂದರೆಗಳಿಲ್ಲ. ಸ್ವಲ್ಪ ಹುಳಿ ಪದಾರ್ಥಗಳಿಂದ ದೂರವಿರಿ. ಇನ್ನು ಮೀನರಾಶಿ, ಚಂದ್ರ ಪೂರ್ವ ಪುಣ್ಯಸ್ಥಾನಾಧಿಪತಿ, ವ್ಯಯಾಧಿಪತಿ ಹಾಗೂ ಲಾಭಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ಲಾಭವೂ ಉಂಟು, ವ್ಯಯವೂ ಉಂಟು. ಅಂದರೆ ಆದಾಯ ಉಂಟು, ಆದಾಯಕ್ಕೆ ತಕ್ಕಂತೆ ಖರ್ಚು ಉಂಟು, ಗೌರವ ಉಂಟು, ಅದನ್ನು ಬಳಸ್ಕೋಬೇಕು. ನಮ್ಮ ವಿದ್ಯೆ ಬಳಸಬೇಕು, ಜ್ಞಾನ ಬಳಸಬೇಕು, ಅಧಿಕಾರ ಬಳಸಬೇಕು. ಇಲ್ಲ ಇಲ್ಲ, ನಾನು ಹಂಚಲ್ಲ, ನಾನು ಕೊಡಲ್ಲ, ನನ್ನ ಸೀಟೇ ಭದ್ರ, ನನ್ನ ದುಡ್ಡೇ ಭದ್ರ, ಹೀಗೆ ಇಟ್ಕೋತೀನಿ ಅಂದರೆ ಯಾರು ಹತ್ತಿರ ಬರೋಲ್ಲ, ದೂರ ಇಡ್ತಾರೆ ಅಷ್ಟೇ. ಸೊ ಇವತ್ತು ಆದಾಯಕ್ಕೆ ತಕ್ಕಂಥ ಖರ್ಚು ವೆಚ್ಚಗಳಿದ್ದರೂ ಕೂಡ ತೊಂದರೆಗಳೇನೂ ಇಲ್ಲ. ದೊಡ್ಡ ಜವಾಬ್ದಾರಿಯಲ್ಲಿರತಕ್ಕಂಥವ್ರಿಗೆ ಇನ್ನಷ್ಟು ದೊಡ್ಡ ಜವಾಬ್ದಾರಿಗಳು ಹುಡುಕಿಕೊಂಡು ಬರತಕ್ಕಂಥ ಶುಭಯೋಗ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.